ಅಸೆಂಬ್ಲಿ ಅಖಾಡ ಮತ್ತೆ ಮುಂದುವರಿತಾ ಇದೆ. ನಾಡಗೌಡ ಸರ್, ಈ ಮುಖ್ಯಮಂತ್ರಿ ಇವರಾಗಬೇಕು, ಈ ಸಮುದಾಯದವರಾಗಬೇಕು ಅಂತ ಹೊರಗಿನ ಒತ್ತಾಯಗಳಿರ್ತಾವಲ್ವ, ಹೊರಗಿನ ಕೆಲವು ವಿಚಾರದಲ್ಲಿ ಸ್ವಾಮೀಜಿಗಳು ಒತ್ತಾಯ ಮಾಡಬಹುದು, ಕೆಲವರಿಗೆ ಜಾತಿ ಮುಖಂಡರು ಒತ್ತಾಯ ಮಾಡಬಹುದು, ಕೆಲವು ಸಭಾಗಳು ಒತ್ತಾಯ ಮಾಡಬಹುದು. ಆದರೆ ಇದರಲ್ಲಿ ಸ್ಟೇಕ್ ಹೋಲ್ಡರ್ ಅಂತ ಬಂದರೆ ಯಾವ ಪಾರ್ಟಿ ಯಾವುದಾದ್ರೂ ಆಗಿರಲಿ, ನೀವು ಬಿಜೆಪಿನಾದರೂ ಇಟ್ಕೊಳ್ಳಿ, ಕಾಂಗ್ರೆಸ್ ಆದರೂ ಇಟ್ಕೊಳ್ಳಿ, ಸ್ಟೇಕ್ ಹೋಲ್ಡರ್ ಒಬ್ಬ ವ್ಯಕ್ತಿ ಒಂದು ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲಿಜಿಬಿಲಿಟಿ ಅಂತ ಏನೋ ಇರಬೇಕಲ್ವ ಸರ್, ಇದೆಲ್ಲ ಬಾಕಿ ಒತ್ತಡಗಳ ಆಚೆಗೂ. ಅದೇನು ನನ್ನ ಪ್ರಕಾರ ಎಲಿಜಿಬಿಲಿಟಿ, ಯಾರು 113 MLA ಸಪೋರ್ಟ್ ಮಾಡ್ತಾರೆ ಅವ್ನು ಚೀಫ್ ಮಿನಿಸ್ಟರ್, ದಟ್ ಇಸ್ ಎಲಿಜಿಬಿಲಿಟಿ. ಕರೆಕ್ಟ್, ದೇರ್ ಇಸ್ ನೋ ಡಿಸ್ಪ್ಯೂಟ್ ಇನ್ ಇಟ್. ಬ್ಯಾಂಕ್ವೆಟ್ ಹಾಲ್ನಾಗ ಎಕ್ಸಾಮಿನೇಷನ್ ಮಾಡಿ ಇವ ಫಿಟ್ಟು ಅನ್ಫಿಟ್ಟು ಪ್ರಶ್ನೆ ಇಲ್ಲ. ಕರೆಕ್ಟ್, ಒನ್ ಹೂ ಹ್ಯಾಸ್ ಗಾಟ್ ದ ಬ್ಯಾಕಿಂಗ್ 113 ಪೀಪಲ್ ಹಿ ವಿಲ್ ಬಿಕಮ್ ದ ಚೀಫ್ ಮಿನಿಸ್ಟರ್. ಅದರೊಳಗೆ ಇಲೆಕ್ಷನ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಆಮೇಲೆ ಬರೋದು ಏನು ಕೊಡ್ತಾರೆ ಅದ್ರ ಮೇಲೆ ಚೀಫ್ ಮಿನಿಸ್ಟರ್ ಫಸ್ಟ್. ಅದು ಅದನ್ನು ನಾವು ಅರ್ಥ ಮಾಡ್ಕೊಂಡು, ಇವನು ಸಾಲಿ ಕಲ್ತಾನ, ಇವನಿಗೆ 56 inches ಚೆಸ್ಟ್ ಇರಬೇಕು. ಇಟ್ ಇಸ್ ನಾಟ್ ಪೊಲೀಸ್ ಸಿಲೆಕ್ಷನ್, ದೈಹಿಕ ಸಾಮರ್ಥ್ಯ, ಎತ್ತರ, ಅಗಲ, ತೂಕ ಇರಬೇಕು, ಉದ್ದೇಶ ಇರಬೇಕು. ಲಾಲ್ ಬಹದ್ದೂರ್ ಬಾಹುಬಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲ ಕೂಡಿದ್ರೆ 56 inches ಇದ್ದಿಲ್ಲ. ಓಕೆ, ಹಿ ವಾಸ್ ಅವರ್ ಪ್ರೈಮ್ ಮಿನಿಸ್ಟರ್. ಸೊ ಅದಕ್ಕೆ ಇದ್ರಾಗ ಏನು ಅದರ ಕ್ವಾಲಿಫೈ, ಇವ MA ಕಲ್ತಿರ್ಬೇಕು, MP ಯಾರು ಸಾಲಿ ಕಲೀಲಾರ್ದವನು ಒಳ್ಳೆ ಒಳ್ಳೆ ಕಾಮರಾಜ್ ನಾಡರ್ ಇವಾಸ್ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ಸ್ ಇಂಡಿಯಾ ಹ್ಯಾಸ್ ಸೀನ್. ಅವನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೆ ನೆಹರು ತೀರ್ಕೊಂಡ ಮೇಲೆ ಅವನ್ನೇ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಂತ. ಅವಾಗ ಅವನು ನನಗೆ ಬರೋದು, ನನಗೆ ಭಾಷೆ ಬರಲ್ಲ ಬೇಡ ಅಂತೇಳಿ ಬೇರೆಯವ್ರು ಮಾಡ್ತಾರೆ. ಇಟ್ ಇಸ್ ಅ ಫ್ಯಾಕ್ಟ್. ಓಕೆ, ಅವನೇ ಹೇಳ್ತಾನೆ ಸಿಲೆಕ್ಟ್ ಮಾಡಿ. ಅವಾಗ ಕೇಳ್ತಾನೆ, ನಾನು ಇಂದಿರಾ ಗಾಂಧಿನ ಮಾಡಲಿ ಅಂತ ಜವಾಹರ್ಲಾಲ್ ನೆಹರು ಆಗಿ ನಾಟ್ ಬೇರೆ ಮಾಡಿರಿ, ಶಾಸ್ತ್ರಿ ಮಾಡ್ತಾನೆ. ಓಕೆ, ಸಿಲೆಕ್ಷನ್ ಪದ್ಧತಿಗಳು ಸಾಲಿ ಕಲಿಬೇಕು ಅದೇನಿಲ್ಲ, ಕಾಮನ್ ಸೆನ್ಸ್ ಇರಬೇಕು, ನಡೆಸ್ಕೊಂಡು ಹೋಗುವಂಥ ಶಕ್ತಿ, ಜನರ ಪ್ರೀತಿ, ಶಾಸಕರ ಲೀಡರ್ಶಿಪ್, ಶಾಸಕರ ಕಾನ್ಫಿಡೆನ್ಸು. ಓಕೆ, ನಿಜಲಿಯಪ್ಪನವ್ರದ್ದು ಹಂಗೆ ಆಯಿತು. 57 ಅವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಡಿಸ್ಟೆಂಟ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಡಿಸ್ಟೆನ್ಸ್ ಆಗ್ಬಿಟ್ಟು ರಾಜೀನಾಮೆ ಕೊಟ್ಬಿಡ್ತಾರೆ. ಏನು ರೀ ಹಿಂಗೆ ಕೊಟ್ಟು, ಏನು ಮತ್ತೆ ಏನು ನೆಗಡಿ ಬಂದ್ರೆ ಮೂಗು ಬಿಡ್ತದ್ರೆ ಆ ಮೂಗು ತೊಗೊಂಡು ಏನು ಮಾಡಲಿ ಅಂತ. ಓಕೆ, ನೆಗಡಿ ಬಂದ್ಕೊಳ್ಳಿ, ನಾನು ಮೂಗು ಬಿದ್ದು ಹೋಗ್ತಿದ್ರೆ ಆ ಮೂಗು ತೊಗೊಂಡು ನ್ಯಾಯ ಏನು ಮಾಡಲಿ, ಈ ಡಿಸ್ಟೆಂಟ್ ಆಕ್ಟಿವಿಟಿ. ಓಕೆ, ದಿಸ್ ಇಸ್ ವಾಟ್ ಯೂಸಸ್. ಓಕೆ, ಈ ಮೂಗು ತಗೊಂಡು ನಾ ಏನ್ ಮಾಡ್ಲಿ ಅಂತ. ಓಕೆ, ನೆಗಡಿಗೆ ಮೂಗು ಬೀಳ್ತಿದ್ರೆ ಆ ಮೂಗು ತಗೊಂಡು ನಾ ಏನ್ ಮಾಡ್ದೆ. ಓಕೆ, ಹಿಸ್ಟೋರಿಕ್ ಸ್ಟೇಟ್ಮೆಂಟ್ಸ್ ನಿಜಲಿಯಪ್ಪನವರು. ದೆನ್ 62 ಹಿ ಬಿಕಮ್ಸ್ ಚೀಫ್. ಅವ ಸೋಲ್ತಾರ ಅವ್ರು. ಓಕೆ, ಅಸೆಂಬ್ಲಿ ಅಸೆಂಬ್ಲಿ ಸೋತ್ಕೊಂಡು ನಾನು ಚೀಫ್ ಮಿನಿಸ್ಟರ್ ಆಗಲ್ಲ ಅಂತಾರೆ. ನನ್ನ ಬದಲಿ ಯಾರು ಮಾಡ್ಬೇಕಂದ್ರೆ ವೀರನ್ಗೌಡ್ರನ್ನ ಮಾಡ್ತೇನೆ ಅಂತಾರೆ. ವೀರನ್ಗೌಡ್ರು ಸೋತ್ ಬಿಡ್ತಾರೆ. ಓಕೆ, ಸೊ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಆರು ತಿಂಗಳಲ್ಲಿ ಬಾಗಲಕೋಟೆಗೆ ವಿರೋಧ, ನಮ್ಮ ಫಾದರ್ ಕರ್ಕೊಂಡೋಗಿ ಅವ್ರು ನಾವು MLA ರಾಜೀನಾಮೆ ಮಾಡಿ ಒಬ್ಬರು ಕೊಟ್ಟು ಅವ್ರು ತಯಾರಿದ್ದಿಲ್ಲ, ಏ ಸೋತಿದ್ದೀನಪ್ಪ 5 ವರ್ಷ ಆರಾಮಾಗಿ ನಾ ಕೂತ್ಕೋತೀನಿ ನಿಂದೆಯಲ್ಲಿ ತಲೆ ಕಡ್ತೀನಿ ಅಂತ ನಮ್ಮ ಫಾದರ್ ಬೇಯ್ತಾ ಇರ್ತಾರೆ. ನಾನು ಹೋಗಿದ್ದೆ ಅವಾಗ, ಓಕೆ, ಸಣ್ಣ ಹುಡುಗ. ಓಕೆ, ಸಿನಿಮಾ ನೋಡ್ಕೊ ಕೂತಿದ್ರು ಅವರು. ಓಕೆ, ಹೋಗಿ ನಾ ನಾಮಿನೇಷನ್ ಪೇಪರ್ ಸೈನ್ ಮಾಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಅವ್ರನ್ನ ಅಲ್ಲೇ ಓದ್ ಕೊಡಿಸಿ ಎಲ್ಲರೂ ಓದ್ ತಗೋಬೋದಲ್ಲ. ಹಾಂ, ಹೋಗಿ ಅವ್ರನ್ನ ಅವಿರೋದು ಆಯ್ಸಿ 62 ಚೀಫ್ ಮಿನಿಸ್ಟರ್ ಮಾಡಿ. ಓಕೆ, ಸಿ ದಿಸ್ ಇಸ್ ದ ಇಲ್ಲ ಸರ್, ಸಿಚುವೇಶನ್ ಇಸ್ ದ ಲೀಡರ್ ಕರೆಂಟ್ ಸಿಚುವೇಶನ್ ಅಲ್ಲಿ ಸರ್. ಈಗ ಈ ಚರ್ಚೆಗಳು ಬಿಡಿ, ಇದು ಮಾಧ್ಯಮದ ವಲಯದಿಂದ ಬರ್ತಾ ಇದೆ, ಇದರಲ್ಲಿ ಸಮುದಾಯದ ವಲಯದಿಂದ ಬರ್ತಾ ಇದೆ, ಬಹಳ ಬಹಳ ಪ್ರಮುಖ ಕಂಪನಿಗಳಿಂದ ಬರ್ತಿದೆಯೋ, ಅನುಯಾಯಿಗಳಿಂದ ಬರ್ತಿದೆಯೋ, ಬಹಳ ಪ್ರಮುಖ ಪಾತ್ರ ವಹಿಸಬೇಕಾಗಿದ್ದು ಹೈಕಮಾಂಡ್. ಓಕೆ, ಬಹಳ ಕೂಲ್ ಆಗಿ ಆಪರೇಟ್ ಮಾಡಿ ಒಂದು, ಯಾಕಂದ್ರೆ ಇದು ಸಣ್ಣದಲ್ಲ, ಇದು ಫ್ಯೂಚರ್ಗೆಲ್ಲ ಇಲ್ಲಿ ಏನಾರ ಅನಾಹುತ ಆದ್ರೆ ಮತ್ತೆ ಜನ ನಮ್ಮನ್ನ ಇದನ್ನ ಮಾಡುವಂತ ಸ್ಥಿತಿ ಬರುತ್ತೆ. ಓಕೆ, ಜವಾಬ್ದಾರಿ. ಕಾಂಗ್ರೆಸ್ ಪಕ್ಷ ಕೂಡ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತ ಸಂದರ್ಭ, ಈ ಬಾಹ್ಯ ಒತ್ತಡಗಳು, ಗುಂಪುಗಾರಿಕೆಗಳು, ಅನುಯಾಯಿಗಳು, ಯಾರು ಕೇಳ್ತಾ ಇದ್ದಾರೆ ಅಥವಾ ಮೀಡಿಯಾದವರು ಕೇಳ್ತಾ ಇದ್ದಾರೆ, ಇವುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಹೊತ್ತಾ ಇದು ಅಂತ ಸರ್. ಯಾಕೆಂದ್ರೆ ಅವರಿಡೋ ಹೆಜ್ಜೆಗಳ ದೃಷ್ಟಿಯಿಂದ ಒಂದು ಪಾರ್ಟಿಯಾಗಿ ನಾಮಾವಶೇಷ ಆಗೋಯ್ತು, ಕಾಂಗ್ರೆಸ್ ನಿಲುವೇ ಇಲ್ಲ. ನಾವು ನೋಡಿದೀವಿ ಗೋವಾದಲ್ಲಿ ಎಷ್ಟೇ ಮಂದಿ ಎಲ್ಲ BJP ಸೇರಿ ಅಲ್ಲಿ ಗೌರ್ಮೆಂಟ್ ಮೈತ್ರಿ ಎಲ್ಲ ವಿಲೀನ ವಿಲೀನ, ಅಲ್ಲಿಂದ ಮಧ್ಯಪ್ರದೇಶದಲ್ಲಿ ಅಲ್ಲಿಗೆ ಡಿಸ್ಟರ್ಬೆನ್ಸ್ ಆಗಿ ಅವ್ರ ಗೌರ್ಮೆಂಟ್ ಬಂದಿಲ್ಲ, ಅಲ್ಲಿ ಗೌರ್ಮೆಂಟ್ ಆಯ್ತು. ಮಹಾರಾಷ್ಟ್ರ ಶಿವಸೇನೆ ಕತೆ ಮುಗಿಯಲ್ಲ, ಇನ್ನು ಪಬ್ಲಿಕ್ ಹೋದ್ಮೇಲೆ ಕತೆ ಮುಗಿಯೋದು. ಕರೆಕ್ಟ್, ಜನ MLA ಅಲ್ಲಿ ಹೋಗಿರ್ಬೋದು. ಹೌದು, ಜನ ಹೋಗಿರಲ್ವಲ್ಲ, ಜನ ಹೋಗ್ಯಾರ ಇಲ್ಲಿ ಯಾರಿಗೆ ಗೊತ್ತು? ಸದ್ಯಕ್ಕೆ ಸದ್ಯಕ್ಕೆ MLAಗಳಾಗ್ಬಿಟ್ಟು ಮುಗ್ದಾಯ್ತು. MLA ಹೋಗಿರ್ಬೋದು, MLA ಹೋದ್ರೆ ಜನ ಹೋಗ್ಯಾರ ಅಂದ್ರೆ ಹಾಗೆ ಇದನ್ನ ಮಾಡ್ತಾರೆ, ಅಲ್ಲಿ ಇಲೆಕ್ಷನ್ ಆದಾಗ ಗೊತ್ತಾಗತ್ತೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹಿಸ್ಟೋರಿಕ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ. ಕರೆಕ್ಟ್, ಇಟ್ ಇಸ್ ಫಾರ್ 7 judges ಡಿಸ್ಕಷನ್ ನಡೀತಾ ಇದೆ. ಒಂದು ಕಾಂಗ್ರೆಸ್ ಇಂದ ಎಲ್ಲ MLAಗಳು ಹೋಗಿ ಜಾರ್ಖಂಡ್ ಉತ್ತರಾಖಂಡ್ನಲ್ಲಿ ಆಯ್ತು. ಓಕೆ, ಎಲ್ಲರಿಗೂ ಹೌದು. ಆಕ್ಚುಲಿ ನಮ್ಮ ಎಂಟಿ ಡಿಫಿಕ್ಷನ್ ಲಾ ಪ್ರಕಾರ ಅದು ಏನು ರೂಲ್ ಐತೆ ಗೊತ್ತಿಲ್ಲ. ಸಿ, MLA ಇಸ್ ನಾಟ್ ಪಾರ್ಟಿ.
ಓಕೆ ಅಕಾರ್ಡಿಂಗ್ ಟಿವಿ ಪಾರ್ಟಿ ಇಸ್ ಹ್ಯಾಸ್ ಗಾಟ್ ಎಮ್ ಎಲ್ ಎ ಕರೆಕ್ಟ್ ಎಮ್ ಎಲ್ ಎ ವಿಲ್ ನಾಟ್ ಮೇಕ್ ಪಾರ್ಟಿ ಪಾರ್ಟಿ ಇರುತ್ತೆ ಪಾರ್ಟಿ ವಿಲ್ ಮೇಕ್ ಎಮ್ ಎಲ್ ಎಸ್ ಟಿಕೆಟ್ ಕೊಡೋದು ಪಾರ್ಟಿ ಪಾರ್ಟಿ ಇಸ್ ದ ಮೇನ್ ಕರೆಕ್ಟ್ ಅವ್ರು ಎಮ್ ಎಲ್ ಎ 20 ಎಮ್ ಎಲ್ ಎ ಹೋದ್ರೆ ಪಾರ್ಟಿನೂ ಹೋಗೈತೆ ಅಂತ ಹೆಂಗೆ ಹೇಳ್ತಾರೆ ಕರೆಕ್ಟ್ ಸೇಮ್ ಕ್ವಶನ್ ಇದ್ರಾಗೂ ಆಗಿದೆ ನಮ್ದು ನಮ್ಮ ಜನತಾದಳದಲ್ಲಿ ಫೈಟಲ್ಲಿ ಹೆಂಗಾಗಿದೆ ನಮ್ಮ ಇದರಲ್ಲಿ ಫಿಲಾಸ್ ನಮಗೆ ಏನು ಸಿಂಪಲ್ ಏನು ಇಟ್ಕೊಂಡು ನಾವು ಪಾರ್ಟಿ ಮಾಡಿದ್ದು ಅದ್ರ ವಿರುದ್ಧ ನಡ್ಕೊಂಡು ನಿತೀಶ್ ಕುಮಾರ್ ನಡೆದಾಗ ನಾವು ಅಲ್ಲಿ ಅವ್ರ ಜೊತೆ ಹೋಗಲಿಲ್ಲ ಹಿ ವೆಂಟ್ ವಿತ್ ಎನ್ ಡಿ ಎ ಯು ಪಿ ಸೊ ಇದು ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ಇದು ಕೋರ್ಟ್ನಾಗ ಇದಾವೆ ಇವೆಲ್ಲ ವಿಷಯಗಳು ಎಂಟಿ ಕಾನ್ಸ್ಟಿಟ್ಯೂಷನ್ ಅದೇನು ಎಂಟಿ ಡಿಫೆಕ್ಷನ್ ಆ್ಯಕ್ಟನ್ನು ಅದರ ಇದೇ ಇಲ್ಲ ಸ್ಪ್ಲಿಟ್ ಅನ್ನೋ ವರ್ಡೇ ಇಲ್ಲ ಓಕೆ ದೇರ್ ಇಸ್ ನೋ ವರ್ಡ್ ಎ ಸ್ಪ್ಲಿಟ್ ನೋಡಿ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ ನಂಜಪ್ಪ ಕಳೆಗೌಡ್ರೆ ಸರಿ ಈಗ ಒಂದು ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಬಂದಾಗ ದೇಶಾದ್ಯಂತ ಇದೇ ಬಿಜೆಪಿಯಿಂದ ಬೇರೆ ಬೇರೆ ಸಮುದಾಯ ಜಾತಿ ಮುಖಂಡರುಗಳು ಯಾರೆಲ್ಲ ಇದ್ದರೂ ಕೂಡ ಸರ್ ಆ ಜಾತಿಯಿಂದ ಅವರನ್ನು ಪ್ರಧಾನಮಂತ್ರಿ ಮಾಡಿ ಈ ಜಾತಿಯಿಂದ ಇವರನ್ನು ಪ್ರಧಾನಮಂತ್ರಿ ಮಾಡಿ ಇವರನ್ನು ಉಪಪ್ರಧಾನಮಂತ್ರಿ ಮಾಡಿ ಕೂಗಿನ ಪ್ರಮಾಣಕ್ಕೂ ಬೇರೆ ಪಕ್ಷಗಳಲ್ಲಿರ್ತಕ್ಕಂಥ ಕೂಗಿನ ಪ್ರಮಾಣಗಳಿಗೂ ವ್ಯತ್ಯಾಸ ಇಲ್ವೇ ಇಲ್ಲಿ ಖಂಡಿತ ಇದೆ ಈಗ ನೋಡಿ ಅವ್ರು ಹುಡುಕಿದ್ರೆ ಗಾಂಚಿ ಸಮುದಾಯದವ್ರು 4% ಸಿಗಲ್ಲ ಯಾರು ಗುಜರಾತಲ್ಲಿ ನರೇಂದ್ರ ಮೋದಿ ಅವರ ಕಮ್ಯುನಿಟಿ ಅಂತ ಬಂದ್ಬಿಟ್ರೆ ಜಾತಿ ಅಂತ ಬಂದರೆ 4% ಸಿಗಲ್ಲ ಗಾಂಚಿ ಗಂಡಿಗೆ ಸಮುದಾಯ ಇಲ್ಲಿ ಕರ್ನಾಟಕ ಭಾಗದಲ್ಲಿ ಒಂದು ಪಕ್ಷ ಮೆಜಾರಿಟಿಗೆ ಬಂದಾಗ ಮುಖ್ಯಮಂತ್ರಿ ಯಾರನ್ನ ಮಾಡಬೇಕು ಅನ್ನೋದು ಕೆಲವು ಪಕ್ಷಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಚ್ಚಳವಾಗಿರ್ತದೆ ನೀವೇನೇನ್ ಹೇಳಿದ್ರಿ ಜನತಾದಳ ಲೀಡರ್ಶಿಪ್ ಕುಮಾರಸ್ವಾಮಿ ಪಕ್ಷವನ್ನ ಗೆಲ್ಲಿಸಿದ್ರು ನರೇಂದ್ರ ಮೋದಿ ಅವರಿದ್ರೆ ನರೇಂದ್ರ ಮೋದಿ ಅಷ್ಟೇ ಅದರಲ್ಲಿ ಯಡಿಯೂರಪ್ಪ ಕುಮಾರಣ್ಣ ಅಂದ್ರೆ ಕುಮಾರಣ್ಣ ಕೇಜ್ರಿವಾಲ್ ಇದ್ರೆ ಕೇಜ್ರಿವಾಲ್ ಮಮತಾ ಅಲ್ಲಿ ನಾವು ಪಂಜಾಬ್ ಅಲ್ಲಿ ಗೆದ್ದಮೇಲೆ ಬಂದ್ಬಿಟ್ಟು ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಬೇರೆಯವ್ರ ಮಾಡಿ ಅಂದ್ರೆ ಯಾರಾದ್ರೂ ಒಪ್ತಾರ ಇದನ್ನ ಪಂಜಾಬ್ ಅಲ್ಲಿ ನಾವು ಭಗವಂತ್ ಸಿಂಗ್ ಮಾನ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾನೆ ಘೋಷಣೆ ಮಾಡ್ಬಿಟ್ಟಿದ್ರು ಕರೆಕ್ಟ್ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಆದ್ರೂ ಇಲ್ಲಿ ಘೋಷಣೆ ಮಾಡದೇ ಇರೋದ್ರಿಂದ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಮಾಡಿರೋದ್ರಿಂದ ಮೊದಲನೇ ಆದ್ಯತೆ ಏನಂದ್ರೆ ಯಾರು ಶಾಸಕರು ಗೆದ್ದಿದ್ದಾರೆ ಅವರು ಅವ್ರ ನಾಯಕನ ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ಇದೆ ಮೊದಲನೇದು ಕಾನೂನುಬದ್ಧವಾಗಿರ್ತಕ್ಕಂಥ ಇನ್ನೊಂದು ಆಫ್ ದಿ ರೆಕಾರ್ಡ್ ಪಕ್ಷದ ಹೈಕಮಾಂಡ್ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಸಂಘಟನೆ ಪಕ್ಷದ ಫ್ಯೂಚರ್ ದೃಷ್ಟಿಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಅನ್ನು ಅವರೇ ಮಾಡಿ ಒತ್ತಡವಾಗಿ ಹಾಕ್ಬೋದು ಓಕೆ ಆ ರೀತಿ ಇದ್ದಾಗ ಈಗ ನೋಡಿ ಉದಾಹರಣೆಗೆ 94 ಈಗ 80 ಇವರು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ ಅದನ್ನ ಸ್ಪಷ್ಟ ಬಹುಮತ ಅಂತೀವಿ 2/3 ಮೆಜಾರಿಟಿ ಬಂದಿದ್ದು 175 175 ದಾಟಿದ್ರೆ 2/3 ಮೆಜಾರಿಟಿ ಬಂದ್ರೆ ಅದನ್ನ ಅಬ್ಸಲ್ಯೂಟ್ ಮೆಜಾರಿಟಿ ಅಂತೀವಿ ಈಗ ಸಿಂಪಲ್ ಮೆಜಾರಿಟಿ ಇದು 112 175 ಏನಿದೆ ಮೂರನೇ ಒಂದು ಭಾಗ ಮೂರನೇ ಎರಡು ಭಾಗ ಬಂದ್ರೆ ಅದನ್ನ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಕರಿತೀವಿ ಅಬ್ಸಲ್ಯೂಟ್ ಮೆಜಾರಿಟಿ ಆಗಿ ಬಂದಿತ್ತು ಆಗ ಮೂರು ಮುಖ್ಯಮಂತ್ರಿಗಳನ್ನ ಕಾಣ್ತು ಅದರ ಆದ ನಂತರವಾದ ಬದಲಾವಣೆಯಲ್ಲಿ ಏನು 94 ಚುನಾವಣೆ ಆಯಿತು ಆಗ ಜನತಾ ದಳ ಗೌರ್ಮೆಂಟ್ ಬಂದಾಗ ಅಲ್ಲೂ ಇದೇ ರೀತಿ ಬಂತು ಹೆಗಡೆಯವ್ರು ಹಾಕ್ಬೇಕಾ ದೇವೇಗೌಡರು ಹಾಕ್ಬೇಕಾ ಅಂದಾಗ ಸ್ವಲ್ಪ ತಿಕ್ಕಾಟ ಆಗಿ ಕೊನೆಗೆ ದೇವೇಗೌಡರನ್ನ ಮಾಡಿದ್ರು ಈಗೂ ಅಂತ ಏನಿಲ್ಲ ಸರ್ ಕ್ಲಿಯರ್ ಹೆಗಡೆ ಟೋಲ್ಡ್ ದೇ ವಾಂಟೆಡ್ ಟು ಹ್ಯಾವ್ ಎ ಮೀಟಿಂಗ್ ನೌ ಐ ಆಮ್ ಒನ್ ಆಫ್ ದ ನಮ್ಮ ಪರಿಸ್ಥಿತಿ ಏನು ಇಲ್ಲ ಮನೆ ಸಾರ್ವಜನಿಕವಾಗಿ ದೇವೇಗೌಡರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ವಿ ಮತ್ತೆ ದೇವೇಗೌಡರು ಕೆಲಸ ಮಾಡೋಷ್ಟು ಮಾಡದೇ ಇರುವುದರಿಂದ ನಾವು ಅವ್ರ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಜನರ ಧ್ರುವ ಈ ದೇವೇಗೌಡರಿಗೆ ಹೆಗಡೆಗೆ ನಾವು ಜಗಳಾಡೋದು ನನಗೇನು ಪ್ರಶ್ನೆ ಇಲ್ಲ ಅದು ಜನರ ಮಾತು ಕೊಟ್ಟ ಜನರಿಗೆ ನಡ್ಕೊಳ್ಳೋಕೆ ಇದು ಐತಿ ಏನೋ ಗಲಾಟೆ ಆಯ್ತು ಗಲಾಟೆ ಆಗಿದ್ದಂತೂ ಸತ್ಯ ವಿಧಾನಸೌಧದಲ್ಲಿ ಚಪ್ಪಲಿ ಹೊಡೆದ್ರು ಅವೆಲ್ಲ ಆಗಿದಾವೆ ಈಗ ಕಾಂಗ್ರೆಸ್ನಲ್ಲೂ ಇಬ್ರು ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಇಬ್ರು ಸಮಬಲ್ರೆ ಕರೆಕ್ಟ್ ಇಬ್ಬರಿಂದನೂ ಆಗಿದೆ ಸೊ ಯಾರನ್ನ ಮಾಡ್ಬೇಕು ಅನ್ನೋದು ಗೊಂದಲಮಯವಾಗೇ ಇರ್ತದೆ ಒಂದು ಬಣಕ್ಕೆ ತೀವ್ರವಾದ ಹೆಚ್ಚು ಕಮ್ಮಿ ಇಬ್ರು ಒಂದೇ ಸಮಬಲ್ರು ಇರುವಾಗ ಅದು ಅವರು ಯಾವುದಕ್ಕೆ ಯಾವ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾಡಗೌಡ ಸರ್ ಈ ಬೆಂಬಲಿಗರ ಕೂಗು ಈ ಬೆಂಬಲಿಗರ ಒತ್ತಾಸೆ ಎಷ್ಟು ನಾಯಕರು ಬೇಕಾದರೂ ಮಾಡಿಸ್ಬೋದು ಬೆಂಬಲಿಗರು ಎಲ್ಲರೂ ಕರೆದ್ರೆ ಎಲ್ಲರೂ ಬರ್ತಾರೆ ಬಟ್ ಇಲ್ಲಿ ವಿಷಯ ಒಂದು ಗಟ್ಟಿ ನಾಯಕತ್ವ ಬಲಿಷ್ಠ ಕರ್ನಾಟಕ ಬಲಿಷ್ಠ ಸಿ ಎಂ ಹಿಂದೆಂದಿಗಿಂತ ತುರ್ತು ಅಗತ್ಯ ಇವತ್ತು ಕರ್ನಾಟಕದಲ್ಲಿ ಇದೆಯಾ ಅಂತ ಯಡಿಯೂರಪ್ಪನವ್ರು ಬಿಟ್ಟು ಹೋದ್ಮೇಲೆ
ಕರ್ನಾಟಕದ ಅಸ್ಮಿತೆಯನ್ನು ಕಾಯುವಂಥ ನಾಯಕ ಇಲ್ಲಿ ಉಳ್ಕೊಳ್ಳೇ ಇಲ್ವಾ ಅಂತ. ಎಲ್ಲವೂ ಸ್ಟ್ರೈಟ್ ಅವೇ ಕೇಂದ್ರದ ಕಡೆ ತರನೇ ಆಗಿಬಿಡ್ತಾ ಇಲ್ಲಿ. ಹಾಗೆಲ್ಲ ಬರುತ್ತೆ ಸ್ವ ಇವೆಲ್ಲ ದಿಸ್ ಪಾಲಿಟಿಕ್ಸ್ ಆಗಿದ್ದಾಗ ಇವನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಒಂದು ಲೀಡರ್ ಎಮರ್ಜ್ ಆಗ್ತಾರೆ. ಈಗಷ್ಟೇ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇದ್ದಾರೆ ಸಿ ಎಲ್ ಪಿ ಮೀಟಿಂಗ್ಗೆ. ಡಿ ಕೆ ಶಿವಕುಮಾರ್ ಈಗಷ್ಟೇ ಎಂಟ್ರಿ ಆಗ್ತಾ ಇದ್ದಾರೆ ಸಿ ಎಲ್ ಪಿ ಮೀಟಿಂಗ್ಗೆ. ನೀವು ಆ ದೃಶ್ಯಗಳನ್ನು ನೋಡಬಹುದಾಗುತ್ತೆ, TV5 ಸ್ಕ್ರೀನ್ನಲ್ಲಿ ಅದು ಕಾಣಿಸ್ತಾ ಇದೆ ನಮಗೆ. ಡಿ ಕೆ ಶಿವಕುಮಾರ್ ಈಗಷ್ಟೇ ಎಂಟ್ರಿ ಆಗ್ತಾ ಇದ್ದಾರೆ ಸಿ ಎಲ್ ಪಿ ಮೀಟಿಂಗ್ಗೆ. ಕರ್ನಾಟಕದ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಮಟ್ಟಿಗೆ KPCC ಅಧ್ಯಕ್ಷರ ಕೆಲಸ ಮಾಡಿದಂಥ ನಾಯಕ. ಸುಮಾರು ಮೂರುವರೆ ವರ್ಷಗಳ ಕಾಲ ಪಕ್ಷವನ್ನು ಅಧ್ಯಕ್ಷರ ಕಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಒಂದು ಕಡೆ ಸಿದ್ದರಾಮಯ್ಯನವರು ಬಲಿಷ್ಠ ಕಂಟೆಂಡರ್ ಮುಖ್ಯಮಂತ್ರಿ ಹುದ್ದೆಗೆ, ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗೆ ಪಾರ್ಟಿ ಸಂಘಟನೆ ಮಾಡಿಕೊಂಡು 135 ಸೀಟನ್ನು ಕಾಣಿಸ್ತಾ ಇದೆಯೋ, ಈ 135 ನಂಬರ್ ಬರುವ ವಿಚಾರದಲ್ಲಿ ಇಬ್ಬರ ಹೋರಾಟವನ್ನು ಓಡಾಟವನ್ನು ಯಾರು ಕೂಡ ಮರೆಯುವಂತಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ವ್ಯಕ್ತಿ ಪೂಜೆ ಮಾಡಬೇಡಿ ಪಾರ್ಟಿ ಪೂಜೆ ಮಾಡಿ ಅಂತ. ಸೊ ಇದೀಗ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಸಿ ಎಲ್ ಪಿ ಮೀಟಿಂಗ್ಗೆ ಖಾಸಗಿ ಹೋಟೆಲ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ ಸಿ ಎಲ್ ಪಿ ಮೀಟಿಂಗ್ಗೆ ಸಾಕಷ್ಟು ನಾಯಕರು ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಂದಾಯ್ತು, ಇದೀಗ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಇನ್ನೇನು ಶುರು ಆಗಬಹುದಲ್ವಾ ಮೀಟಿಂಗ್ ಅಂತ. ರಮಕಂತ್, ಈಗಾಗಲೇ ಸಿ ಎಲ್ ಪಿ ಸಭೆ ಕೂಡ ಪ್ರಾರಂಭವಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಹಾಗೆ ಈಗಷ್ಟೇ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಖಾಸಗಿ ಹೋಟೆಲ್ಗೆ ಆಗಮಿಸಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಈಗ ಪ್ರಾರಂಭವಾಗಿದೆ. ಸಭೆಯಲ್ಲಿ ಶಾಸಕರ ಒಂದು ಅಭಿಪ್ರಾಯಗಳನ್ನು ಇವತ್ತು ಪಡ್ಕೊಳ್ಬೇಕು, ಯಾಕೆಂದರೆ ಇಲ್ಲಿಯವರೆಗೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಗಳು ಕೂಡ ಬಹಳಷ್ಟು ನಡೆದಿದೆ. ಆದರೆ ಸರ್ಕಾರದ ವಿರುದ್ಧ ಹೋರಾಟ ಜೊತೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಹಿಂದೆ ಕರೆಯಲಾಗಿತ್ತು. ಆದರೆ ಇದು ಮೊದಲ ಬಾರಿಗೆ ಈಗ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರ ಒಂದು ಒಪಿನಿಯನ್ನನ್ನು ಪಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಸಾಕಷ್ಟು ಕುತೂಹಲವನ್ನು ಪಡ್ಕೊಳ್ತಾ ಇದೆ. ಸೊ ಈಗ ಸಭೆ ಕೂಡ ಪ್ರಾರಂಭವಾಗಿದೆ. ನಾವು ನೋಡ್ತಾ ಇರ್ಬೋದು ರಮಕಾಂತ್, ಇದು ಶಾಂಗ್ರಿಲಾ ಹೋಟೆಲ್ನ ಮುಂಭಾಗದಲ್ಲೇ ಇದ್ದೇವೆ. ಸಿ ಎಲ್ ಪಿ ಸಭೆ ನಡೆಯುವಂಥ ಒಂದು ಸ್ಥಳ. ಸೊ ಈಗಷ್ಟೇ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆಗೆ ಆಗಮಿಸಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಸ್ವಲ್ಪ ಹೊತ್ತು ಆಗಿದೆ ಬಂದು, ಜೊತೆಗೆ ಶಾಸಕರು ಕೂಡ ಯಾರೆಲ್ಲ ಈ ಬಾರಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ಕೂಡ ಈಗ ಸಭೆಗೆ ಆಗಮಿಸಿದ್ದಾರೆ. ಇನ್ನೇನು ಈಗ ಸಭೆ ಕೂಡ ಪ್ರಾರಂಭವಾಗಿದೆ. ಶಾಸಕರ ಅಭಿಪ್ರಾಯಗಳನ್ನು ಆಲಿಸುವಂಥ ಒಂದು ಕೆಲಸವನ್ನು ಈಗ ನಾಯಕರು ಕೂಡ ಮಾಡಲಿದ್ದಾರೆ. ಸೊ ಈ ಒಂದು ಸಭೆಯಲ್ಲಿ AICC ಅಬ್ಸರ್ವರ್ಸ್ ಅಂದರೆ ವೀಕ್ಷಕರನ್ನು ಕೂಡ ಈಗ ಇಲ್ಲಿಗೆ ನೇಮಕ ಮಾಡಲಾಗಿದೆ. ಯಾಕೆಂದರೆ ಸುಶೀಲ್ ಕುಮಾರ್ ಶಿಂಧಿ ಅವರ ನೇತೃತ್ವದ ಒಂದು ಟೀಮ್, AICC ಟೀಮು ಇದರ ಒಂದು ಅಬ್ಸರ್ವರ್ಸ್ ಆಗಿ ನೇಮಕ ಮಾಡಲಾಗಿದೆ. ಯಾಕೆಂದರೆ ಅವರು ಇವತ್ತು ಈ ಸಭೆಯಲ್ಲಿ ಶಾಸಕರ ಒಂದು ಅಭಿಪ್ರಾಯಗಳು ಹೇಗಿದೆ ಅದನ್ನು ಸಂಗ್ರಹ ಮಾಡಬೇಕಾಗತ್ತೆ. ನಂತರ CM ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಒಮ್ಮತದ ಅಭಿಪ್ರಾಯಗಳನ್ನು, ಎಲ್ಲರ ಅಭಿಪ್ರಾಯಗಳನ್ನು ಆಲಿಸಿ ಆ ಒಂದು ಅಭಿಪ್ರಾಯಗಳನ್ನು ಅವರು AICC ನಾಯಕರಿಗೆ ಸಲ್ಲಿಕೆ ಮಾಡಲಿದ್ದಾರೆ. ಅಂದರೆ ಖರ್ಗೆಯವರಿಗೆ, AICC ಅಧ್ಯಕ್ಷರಾಗಿರುವಂಥ ಖರ್ಗೆಯವರಿಗೆ ತಲುಪಿಸ್ತಾರೆ. ಅಂದರೆ ಈ ಶಾಸಕರ ಅಭಿಪ್ರಾಯ ಈ ರೀತಿಯಾಗಿದೆ, ಇಂಥ ಶಾಸಕರು ಇಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಇವತ್ತು ಅವರು ಪಡೆದು ಎಲ್ಲರಿಂದ ಪಡೆದು ಶಾಸಕರಿಂದ ಪಡೆದು ಆ ಒಂದು ಅಭಿಪ್ರಾಯಗಳನ್ನು AICC ಮುಂದಿಡಲಿದ್ದಾರೆ. AICC ಅಂತಿಮವಾಗಿ ಯಾರನ್ನು CM ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು AICC ನಾಯಕರು ತೆಗೆದುಕೊಳ್ಳಲಿದ್ದಾರೆ. ಬಹುತೇಕವಾಗಿ ಇವತ್ತೇ ಯಾರು CM ಆಗಬೇಕು ಅನ್ನುವಂಥ ನಿರ್ಧಾರ ಹೊರಬೀಳಲಿದೆ ಬಹುತೇಕ ಶಾಸಕರು. ಯಾಕೆಂದರೆ ಈಗ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಶಾಸಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅಥವಾ KPCC ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರ ಅನ್ನುವಂಥದ್ದು ನಾವು
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಒಂದು ಗಂಟೆಗಳ ಕಾಲ ಬಹುತೇಕವಾಗಿ ಸುದೀರ್ಘವಾಗಿ ಚರ್ಚೆಗಳು ಕೂಡ ಇವತ್ತು ನಡೆಯುತ್ತೆ. ಈ ಸಭೆಯ ಮೂಲಕ ಒಂದು ಒಮ್ಮತದ ಅಭ್ಯರ್ಥಿಯ ಆಯ್ಕೆಯಾಗುತ್ತೆ. 18ರಂದು ಬಹುತೇಕವಾಗಿ ಸರ್ಕಾರವನ್ನ ರಚನೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ನಮಗೆ ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಗುರುವಾರ ಸರ್ಕಾರವನ್ನ ರಚನೆ ಮಾಡುವಂತ ಒಂದು ನಿರ್ಧಾರಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಅದರ ಬಗ್ಗೆ ಕೂಡ ಇವತ್ತು ಈ ಸಿಎಂ ನಾಯಕರ ಕಾನ್ಫಿಡೆನ್ಸ್ ಲೆವೆಲ್ ಕೇಳಬೇಕು ಅಂತ ಅನಿಸ್ತು ನನಗೆ. ಶಿವು ನನಗೆ ನಾಯಕರ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಯಾವ ನಾಯಕರಲ್ಲಿ ಯಾವ ತರಹದ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಅತಿ ಹೆಚ್ಚಿನ ಮಟ್ಟದಲ್ಲಿ ಅಕಸ್ಮಾತ್ 20 ನಂಬರ್ ಆ ಕಡೆ ಈ ಕಡೆ ಆಗಿದ್ದಿದ್ರೆ ಆಗಿನ ಕಥೆಗಳೇ ಬೇರೆ. 5 ಜನ ಆ ಕಡೆ ಈ ಕಡೆ ಹೋಗುವಂತಿರಲಿಲ್ಲ, ಟೆನ್ಷನ್ ಕ್ರಿಯೇಟ್ ಆಗ್ಬಿಡೋದು. ಒಂದು ಕಂಫರ್ಟ್ ಮೆಜಾರಿಟಿ ಅಂತ ಹೇಳಬಲ್ಲ ನಾನು ಇದನ್ನು. ಕಂಫರ್ಟ್ ಮೆಜಾರಿಟಿ, ಏಕನಾಥ ಶಿಂಧೆಗಳು ಸೃಷ್ಟಿ ಆಗದೇ ಇರುವಂಥ ಮೆಜಾರಿಟಿ ಅಂತ ಈ ಕ್ಷಣಕ್ಕೆ ಹೇಳಬಹುದು. ಏಕನಾಥ ಶಿಂಧೆಗಳು ಕ್ರಿಯೇಟ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಅಂತೇಳಿ. ಸೊ ಅಂಥ ಮೆಜಾರಿಟಿ ಇರಬೇಕಾದ್ರೆ ಮುಂದಿನ 5 ವರ್ಷದ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿ ಗಾದಿಗೆ ಸಂಬಂಧಪಟ್ಟಂತೆ, ಒಂದು ವೇಳೆ ನನಗೆ ಈ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಿರ್ವಹಿಸಬಲ್ಲೆ. ಒಂದು ಕಡೆ ರಾಜ್ಯನೂ ಚೆನ್ನಾಗಿ ನಿರ್ವಹಿಸಬೇಕು, ಮುಂದಿನ ಲೋಕಸಭಾ ಚುನಾವಣೆಗೂ ಪಕ್ಷವನ್ನು ಚೆನ್ನಾಗಿ ಅಣಿ ಮಾಡಬೇಕು, ಜನಗಳು ನೆಮ್ಮದಿಯಿಂದ ಇರಬೇಕು, ಗಲಾಟೆ ಮುಕ್ತವಾಗಿರಬೇಕು, ಧಾರ್ಮಿಕ ಸಾಮರಸ್ಯ ಯುಕ್ತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ನಾಯಕರುಗಳ ಕಾನ್ಫಿಡೆನ್ಸು ಲೀಡರ್ಶಿಪ್ ಕಂಟೆಂಡರ್ಸಲ್ಲಿ ಹೇಗಿದೆ ಅಂತ. ರಮಕಂತ್, ಇನ್ನೂ ಸಿಎಲ್ಪಿ ನಾಯಕರು ಯಾರು ಅನ್ನುವಂಥದ್ದು ಆಯ್ಕೆಯಾಗಬೇಕಾಗಿದೆ. ತದನಂತರದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕಾಗತ್ತೆ. ಆ ನಂತರದಲ್ಲಿ ನೀವು ಹೇಳಿದ ಹಾಗೆ ಸರ್ಕಾರವನ್ನು ಯಾವ ರೀತಿಯಾಗಿ ನಡೆಸಬೇಕು, ಮತ್ತು ಈಗ ಕೊಟ್ಟಿರುವಂತಹ 5 ಗ್ಯಾರಂಟಿಗಳನ್ನು ಮೊದಲ ಕ್ಯಾಬಿನೆಟ್ನಲ್ಲೇ ನಾವು ಜಾರಿಗೆ ತರ್ತೇವೆ ಅನ್ನುವಂಥ ಒಂದು ಅಶೂರೆನ್ಸನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸರ್ಕಾರ ರಚನೆ ಆಗ್ತಿದ್ದಾಗೆ ಬಹುತೇಕವಾಗಿ ಆ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂತಹ ಒಂದು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪದೇ ಪದೇ ಇದೇ ವಿಚಾರವನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ನಾನು ಜನರಿಗೆ ನೀವು ಭರವಸೆಗಳನ್ನು ಕೊಟ್ಟಿದ್ದೀರಿ, ಆ ಭರವಸೆಗಳನ್ನು ನಾವು ಈಡೇರಿಸ್ತೇವೆ ಅಂತೇಳಿ ನಾನು ಕೂಡ ಹೋದ ಕಡೆಗಳಲ್ಲೆಲ್ಲ ನಾನು ಮಾತು ಕೊಟ್ಟಿದ್ದೇನೆ. ಆ ಮಾತನ್ನು ತಪ್ಪಬಾರದು. ಹಾಗಾಗಿ ನೀವು ಅಧಿಕಾರಕ್ಕೆ ಯಾರೇ ಬಂದರೂ ಕೂಡ ಒಟ್ಟಾಗಿ ಸರ್ಕಾರವನ್ನು ಮುನ್ನಡೆಸಬೇಕು, ಮತ್ತು ಆ ಗ್ಯಾರಂಟಿಗಳನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೊನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಪ್ರಮುಖವಾಗಿರುವಂತದ್ದು ಒಂದು ಸಿಎಂ ಯಾರನ್ನ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕಾ ಅಥವಾ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಬೇಕಾ ಅನ್ನುವಂಥದ್ದಷ್ಟೇ ಇವತ್ತಿನ ಶಾಸಕರ ಒಂದು ಅಭಿಪ್ರಾಯದ ಮೂಲಕ ಆ ಒಂದು ಆಯ್ಕೆಯಾಗತ್ತೆ. ಮತ್ತೆ ಸರ್ಕಾರವನ್ನ ಯಾವತ್ತು ರಚನೆ ಮಾಡಬೇಕು ಅನ್ನುವಂಥದ್ದು, ಗುರುವಾರ ಮಾಡಬೇಕಾ ಅಥವಾ ಬುಧವಾರ ಮಾಡಬೇಕಾ ಅನ್ನುವಂಥದ್ದು ಇವತ್ತು ಫೈನಲ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಹುತೇಕವಾಗಿ 18ರಂದು ಗುರುವಾರ ಸರ್ಕಾರವನ್ನ ರಚನೆ ಮಾಡುವಂತ ಒಂದು ಸಾಧ್ಯತೆಗಳಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ನೀವು ಹೇಳಿದ ಹಾಗೆ ರಾಜ್ಯದಲ್ಲಿ ಉತ್ತಮವಾದಂತ ಸರ್ಕಾರವನ್ನ ಕೊಡಬೇಕು, ಯಾಕೆಂದ್ರೆ ಇದು ಅಭೂತಪೂರ್ವವಾದಂತ ಒಂದು ಬೆಂಬಲವನ್ನ ರಾಜ್ಯದ ಜನ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂತ ಒಂದು ಶಾಂತಿ ಸಾಮರಸ್ಯವನ್ನ ಕದಡದಂತೆ, ಕೋಮು ಸಾಮರಸ್ಯಗಳನ್ನ ಕದಡದಂತೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಉತ್ತಮವಾದಂತ ಒಂದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಯಾಕೆಂದ್ರೆ 2024ರ ಲೋಕಸಭಾ ಚುನಾವಣೆಯನ್ನು ಕೂಡ ಈಗ ಅವರು ಗಮನದಲ್ಲಿಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇದು ಎಲ್ಲವೂ ಕೂಡ ಇವತ್ತಿನ ಸಿಎಲ್ಪಿ ಸಭೆ ಮುಕ್ತಾಯ ಆಗಬೇಕು, ಸಿಎಂ ಆಯ್ಕೆ ಆಗಬೇಕು, ಸರ್ಕಾರ ರಚನೆ ಆದ ನಂತರ ಇವು ಮುಂದೆ ಬರುತ್ತೆ ರಮಕಾಂತ್. ಓಕೆ, ರಾಹುಲ್ ಮತ್ತು ಸೋನಿಯಾ ಗಾಂಧಿಯವರ ಪಾತ್ರ ಏನಾದರೂ ಇರಬಹುದಾ, ಇದೆಯಾ ಸಿಎಂ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಕಂಪ್ಲೀಟ್ ಆಗಿ ಎಐಸಿಸಿ ಅಧ್ಯಕ್ಷರಿಗೆ ಬಿಡಲಾಗಿದೆ ಆ ವಿಚಾರವನ್ನು ಅಂತ ರಮಕಾಂತ್? ಯಾಕೆಂದ್ರೆ ಇಲ್ಲಿ ಇಬ್ಬರನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಸೋನಿಯಾ ಗಾಂಧಿ ಅವ್ರಿಗಾಗಲಿ ಅಥವಾ ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಇಬ್ಬರೂ ಕೂಡ ಬರಬೇಕು, ಇಬ್ಬರಿಂದಲೇ ಇವತ್ತು ಸರ್ಕಾರ ರಚನೆ ಆಗುವಷ್ಟರ ಮಟ್ಟಿಗೆ ಬಹುಮತ ಸಿಕ್ಕಿದೆ. ಯಾಕೆಂದ್ರೆ ಇಬ್ಬರ ಓಡಾಟ, ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಅವರು ಕಾರ್ಯಕರ್ತರನ್ನ ಸಜ್ಜುಗೊಳಿಸಿದ್ದು, ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ತುಂಬಿದ್ದು, ಮತ್ತೆ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನ ಮಾಡಿದ್ದು, ನಂತರ ಪಕ್ಷ ಸಂಘಟನೆ ಮಾಡಿ ಹೆಚ್ಚಿನ ಸೀಟುಗಳನ್ನ ತರುವಲ್ಲಿ ಅವರು ಕಾರ್ಯಕ್ರಮಗಳನ್ನ ರೂಪಿಸಿದ್ದು ಎಲ್ಲವೂ ಕೂಡ ಇದೆ. ಹಾಗಾಗಿ ಇಬ್ಬರನ್ನ ಒಬ್ಬರನ್ನ ಕಳೆದುಕೊಳ್ಳೋದು
ಪಕ್ಷಕ್ಕೂ ಕೂಡ ನಾಯಕರಿಗೆ ಇಷ್ಟ ಇಲ್ಲ. ಹಾಗಾಗಿ ಇಬ್ಬರನ್ನ ಕನ್ವಿನ್ಸ್ ಮಾಡಿ, ಮನವೊಲಿಕೆಯನ್ನ ಮಾಡಿ ಒಬ್ಬರಿಗೆ ಇಲ್ಲಿ ಸಿಎಂ ಸ್ಥಾನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಈ ಸಭೆಯಲ್ಲಿ ಏನು ಅಭಿಪ್ರಾಯಗಳು ಸಂಗ್ರಹಿಸಲಾಗುತ್ತೆ, ವೀಕ್ಷಕರಾಗಿ ಬಂದಿದ್ದಾರೆ ಎಐಸಿಸಿ ವೀಕ್ಷಕರು, ಅವರು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅವರು ಎಐಸಿಸಿಗೆ ರವಾನೆ ಮಾಡ್ತಾರೆ. ಅಲ್ಲಿ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕುಳಿತು, ವೇಣುಗೋಪಾಲ್ ಕುಳಿತು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆಗಳಿದೆ. ಇವತ್ತೇ ಬಹುತೇಕವಾಗಿ ಯಾರನ್ನ ಸಿಎಂ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ರಮಕಾಂತ್, ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.